ಉಡುಪಿ ಕಂಡಂಥ ಓರ್ವ ಶ್ರೇಷ್ಠ ದಾನಿ ಹಾಜಿ ಅಬ್ದುಲ್ಲರವರು ಸಾಮಾಜಿಕ ಕಳಕಳಿಯೊಂದಿಗೆ ಸರಕಾರಕ್ಕೆ ದಾನ ಮಾಡಿದಂಥ ಭೂಮಿಯ ಜೊತೆಯಲ್ಲಿ ಅಲ್ಲಿದ್ದಂಥ ಆಸ್ಪತ್ರೆಯನ್ನು ಯಾವಾಗ ಸರಕಾರ ಖಾಸಗೀಕರಣ ಮಾಡಿತೋ ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಈ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ರೀತಿಯ ಕಾಂಟ್ರವರ್ಸಿಗಳು ಮತ್ತು ಕೆಲವು ರೀತಿಯ ಹಗರಣಗಳು ಮತ್ತು ಆಪಾದನೆಗಳು ನಿರಂತರವಾಗಿ ಕೇಳಿ ಬರ್ತಾ ಇವೆ. ಇವತ್ತು ಮುಂಜಾನೆಯಿಂದ ಸಂಜೆಯವರೆಗೂ ಕೂಡ ನಿರಂತರವಾಗಿ ಇಲ್ಲಿ ಅನೇಕ ಜನರು ಬಂದು ಪ್ರತಿಭಟನೆಗೆ ಮುಂದಾದರು. ಕಾರಣ ಏನು ಅಂತ ಕೇಳಿದರೆ, ಇಲ್ಲಿಗೆ ನಾರ್ಮಲ್ ಚೆಕಪ್ಪಿಗಾಗಿ ತಂದಿದ್ದಂಥ ಓರ್ವ ಗರ್ಭಿಣಿಯನ್ನು ಇಲ್ಲಿ ಅಡ್ಮಿಟ್ ಮಾಡಿದರು, ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಆಕೆ ಮೃತಪಟ್ಟಳು ಅನ್ನುವಂಥ ಆರೋಪವನ್ನು ಮಾಡಿ ಇಲ್ಲಿ ಅನೇಕರು ಪ್ರತಿಭಟನೆಯನ್ನು ಮಾಡಿದರು. ಅವರು ಯಾವ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದರು ಮತ್ತು ಈ ಆಸ್ಪತ್ರೆಯಲ್ಲಿ ಇವತ್ತು ಏನೆಲ್ಲ ಆಯಿತು, ಈ ಎಲ್ಲ ರಿಪೋರ್ಟನ್ನು ನಾವಿದೀಗ ಎದುರಿಗೆ ತೋರಿಸ್ತಾ ಇದ್ದೇವೆ. ಹೇಳಿ ಸರ್. ಹೇಳಿ. ನೋಡಿ, ಮೊನ್ನೆ 23ನೇ ತಾರೀಕು ನಾನು ಆ ದಿವಸ ಬೆಳಿಗ್ಗೆ ಇರಲಿಲ್ಲ. ಮಾವ ಟೆಸ್ಟಿಗೆ ಹೋಗ್ತೇನೆ ಅಂತೇಳಿ ಹೇಳಿ ಬಂದವಳೆ, ಅಡ್ಮಿಟ್ ಮಾಡ್ಕೊಳ್ತೇನೆ ಅಂತ ಹೇಳಿ ಫೋನ್ ಮಾಡಿದರು 12 ಗಂಟೆಗೆ. ಅಡ್ಮಿಟ್ ಮಾಡ್ಕೊಳ್ತಾರಂತ ಯಾಕೆ ಅಂತ ಕೇಳಿದರೆ ಸ್ವಲ್ಪ ಸಮಸ್ಯೆ ಇತ್ತಂಬ್ರೆ, ನೀರಿನ ಸಮಸ್ಯೆ ಇದೆ ದೇಹದಲ್ಲಿ ಅಂತೇಳಿ ಸಮಸ್ಯೆ ಅಂತೇಳಿ ಹೇಳಿದರು. ಯಾಕಂತೇಳಿದ್ರೆ ನಾರ್ಮಲ್ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಸಾಧಾರಣ, ಅವಳಿಗೆ ಎಲ್ಲ ಕೆಲಸವನ್ನು ಮಾಡಿಕೊಂಡು ಆಟೋಟಿಕವಾಗಿ ಇದ್ದಾಳೆ, ಚಂದವಾಗಿ ಕೆಲಸ ಮಾಡ್ತಿದ್ಲು. ಯಾಕಂದ್ರೆ ನಾನು ಹೋಗೋದು ಮುಂಚಿನ ದಿನ ಸಂಜೆ ನಾನು ಇಲ್ಲಿಂದ ಹೋದವ. 22ನೇ ತಾರೀಕು ಸಂಜೆ ನಾನು ಆ ಮುಂದಕ್ಕೆ ಹೋಗಿದ್ದೆ ನನ್ನ ಹೆಂಡತಿ ಮನೆಗೆ. ಬೆಳಗ್ಗೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೇನೆ ಮಾವ, ನೀವು ಬರ್ತೀರಾ ಕೇಳಿದ್ರು. ಇಲ್ಲ, ನಾನು ನಾಳೆಗೆ ಒಂಚೂರು ಅರೆಹೊಳೆ ಬೈಪಾಸ್ ಹತ್ರ ನನ್ನ ಕೆಲಸ ಉಂಟು, ಅಲ್ಲಿ ಹೋಗಿ ಬರ್ತೇನೆ, ನೀವು ಹೋಗಿ ಬಯ ಅಂತ ಹೇಳಿದ್ರು. 12 ಗಂಟೆ ಕರೆಕ್ಟ್ 12 ಗಂಟೆಗೆ ಫೋನ್ ಮಾಡಿ ಅಡ್ಮಿಟ್ ಮಾಡ್ಕೊಳ್ತಾರಂತೆ ಅವ್ರ ಗಂಡ ನನಗೆ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಈ ರೀತಿ ಹೇಳ್ತಾ ಇದ್ರು, ಮೊನ್ನೆ ಟೆಸ್ಟಿಗೆ ಹೋಗಿ ಇನ್ನೂ 15 ದಿವಸ ಆಗಲಿಲ್ಲ, ಹೇಗೆ ನೀರು ಕಡಿಮೆ ಆಯಿತು ಕೇಳಿದ್ರು. ಯಾಕಂತೇಳಿದ್ರೆ ಅವಳಿಗೆ ಬಾರ್ಲಿ ನೀರು ಅಥವಾ ಜೀರಿಗೆ ನೀರನ್ನು ಪ್ರತಿ ದಿವಸ ಕೊಡ್ತಾ ಇತ್ತು. ಅವಳು ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡ್ಕೊಂಡಾಳು, ತೋಟ ತುಂಬ ಓಡಾಡ್ತಾಳೆ, ಎಲ್ಲ ಮನೆ ಕೆಲಸವನ್ನು ಮಾಡ್ತಾಳೆ, ಎಲ್ಲ ರೀತಿಯಲ್ಲಿ ಚಟುವಟಿಕೆಯಲ್ಲಿದ್ದು ಯಾವುದೇ ಸಮಸ್ಯೆಗಳು ಅವಳ ಮನಸ್ಸಿನಲ್ಲಿಲ್ಲ, ಅವಳ ಮುಖದಲ್ಲೂ ಕಾಣಲಿಲ್ಲ, ಗಮನಿಸಲಿಲ್ಲ. ಯಾಕಂತೇಳಿದರೆ ನಾನು ಹುಟ್ಟಿ 48 ವರ್ಷ ಆಯ್ತೀಗ, 48 ವರ್ಷದಲ್ಲಿ ನಾನು ತುಂಬ ಪೇಷೆಂಟ್ಗಳನ್ನು ಮಣಿಪಾಲ, ಕೋಟೇಶ್ವರ, ಕುಂದಾಪುರ ಎಲ್ಲ ಕಡೆ ಕರ್ಕೊಂಡು ಹೋಗೋ ಅನುಭವ ಉಂಟು. ಕೆಲವೊಂದೊಮ್ಮೆ ಡೆಲವರಿ ಆಗುವ ಸಂದರ್ಭದಲ್ಲಿ ಕೂಡ ಯಾರು ಇಲ್ಲದಲ್ಲ ಮನೆಯಲ್ಲಿ ಡೆಲಿವರಿ ಮಾಡೋದು ನಾನು ಇತ್ತು ಮಾಡಿಸಿದ್ದು ಉಂಟು. ಅಂತ ಒಂದು ಅನುಭವ ಉಂಟು ನನಗೆ. ಯಾಕಂತ ಹೇಳಿದ್ರೆ ಒಬ್ಬ ಪೇಷೆಂಟ್ಗೆ ಏನೋ ತೊಂದರೆ ಇದೆ, ನಂಗೆ ಗೊತ್ತಾಗ್ತದೆ, ಅದು ಮುಂಚಿತವಾಗಿ ನನಗೆ ತಿಳುವಳಿಕೆ ಉಂಟು ಅದ್ರ ಬಗ್ಗೆ. ಎಜುಕೇಷನ್ ಒಂದು ಕಡಿಮೆ ಉಂಟು ಬಿಟ್ಟರೆ ಜನರಲ್ ನಾಲೆಜ್ ಎಲ್ಲ ನಮಗುಂಟು. ಡಾಕ್ಟ್ರ ನಿಜವಾಗಿ ಇದನ್ನು ಕೊಂದದ್ದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ಅವರಿಗೇನು ನಾರ್ಮಲ್ ಡೆಲಿವರಿ ಇದ್ದಿತ್ತ ಅಥವಾ ಸೀಸನ್ ಏನು ಇದ್ದಿತ್ತು? ನಾನು ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿದ್ದೆ ಅವಳ ಗಂಡನಿಗೆ, ಯಾಕೆ ಕಾಯ್ತಾ ಇದ್ದಾರೆ, ಸಿಸರಿನ್ ಮಾಡಬೇಕಿತ್ತಲ್ಲ, ತುಂಬ ಹೊಟ್ಟೆ ನೋವು ಬಪ್ಪದ ಕಾವುದಾ, ಹಿಂಸೆಗಿಂತ ಸಿಸರಿನ್ ಮಾಡೋದು ಉತ್ತಮ, ಇಲ್ಲ ಇವತ್ತು ಸಂಜೆ ಬಿಟ್ಟರೆ ನಾಳೆ ಬೆಳಗ್ಗೆ ನಾರ್ಮಲ್ ಡೆಲಿವರಿ ಮಾಡಿಕೊಡ್ತೀವಿ ಅಂತೇಳಿ ಇಲ್ಲಿ ಆಸ್ಪತ್ರೆಯವ್ರು ಹೇಳಿದ್ದನ್ನು ನನಗೆ ಫೋನ್ನಲ್ಲಿ ಹೇಳಿದ್ದಾನೆ. ಬಿ ಆರ್ ಸೆಟ್ಟಿ ಹಾಸ್ಪಿಟ್ಲಲ್ಲಿ ಮಾಡಿಕೊಡ್ತೇನೆ, ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತೇಳಿ ಹೇಳಿದೆ. ಆ್ಯಕ್ಟಿವ್ ಇದ್ದಾಳೆ ಅಂತೇಳಿ ಅವಳ ಅಮ್ಮ ಕೂಡ ಕೇಳಿದಾಗ ಹೇಳಿದ್ರಂತೆ, ಅದು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, 2 ಗಂಜಿ ಊಟ ಮಾಡಿಸಿದೆ ನಾನು ಅಂತೇಳಿ ಹೇಳಿದೆ. ಯಾವುದೇ ಸಮಸ್ಯೆ ಕೂಡ ಅವಳಿಗಿಲ್ಲ, ಹುಟ್ಟದಿಂದ ಅವಳಿಗೆ ಯಾವ ಸಮಸ್ಯೆ ಕೂಡ ಇಲ್ಲ. ಯಾಕಂದ್ರೆ ಅವಳಿಗೆ ಮೆಡಿಷನ್ ಇಲ್ಲ, ಮೆಡಿಷನ್ ನಾನು ಮನೆ ಮಾಡಿಕೊಡು ಮೆಡಿಷನ್, ನಂದು ಮೆಡಿಷನ್, ಕೆಮ್ಮು ಶುರುವಾದರೂ ನಾನು ಜೀರಿಗೆ ನೀರು ಅಥವಾ ಕಾಳುಮೆಣಸಿನ ಕಷ ಇಂಥದ್ದೇ ಮಾಡಿಕೊಡೋಕೆ ಆದ್ರೆ ಅವರಿಗೆ ಸ್ಫೂರ್ತಿ ತುಂಬಿದೆ. ಯಾಕಂದ್ರೆ ನಾನಾದರೂ ಹಾಗೆ ಈ ಕೈ ನೋವಾಗಿ ನನಗೀಗ 20 ದಿನ ಆಗಿದೆ. ಡಾಕ್ಟರ್ ಏನು ಹೇಳಿದ್ರು? ಮೆಡಿಸನ್ ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟರ್ ಸಿಗ್ತಾ ಇಲ್ಲ, ಮತ್ತೆ ಮಾತಾಡ್ಲಿಕ್ಕೆ ಸಿಗ್ತಾ ಇಲ್ಲ, ಬರುವುದಿಲ್ಲ. ಯಾಕಂತೇಳಿದ್ರೆ ನಿಜವಾಗಿ ನನ್ನ ಸೊಸೆಯನ್ನು ಕೊಂದಿದ್ದು, ಬೆಡ್ ಸ್ಪ್ರೆಡ್ ಆಗದೆ ಅವಳು ಸಾಯಲಿಕ್ಕೆ ಸಾಧ್ಯ ಇಲ್ಲ, ಅವರು ಆಪರೇಷನ್ ಮಾಡೋ ರೀತಿಯಲ್ಲೇ ತಪ್ಪಿದೆ ಅನ್ನೋದಕ್ಕೆ ಅವಳ ದೇಹದಲ್ಲಿ ಬೆಡ್ ಸ್ಪ್ರೆಡ್ ಆಗಿದೆ. ಆ ರಿಪೋರ್ಟ್ ಅನ್ನು ತೋರಿಸ್ಲಿಕ್ಕೆ ಹೇಳಿ. ಇವರು ಡೆಲಿವರಿಗೆ 23ನೇ ತಾರೀಕು ಅಡ್ಮಿಟ್ ಆಗಿದ್ದಾರೆ. ಆವತ್ತು ಅವರಿಗೆ ಪೇಯ್ನ್ ಇಲ್ಲ ಅಂತೇಳಿ ಪೇಯ್ನ್ ಬರುವಾಗ ಮೆಡಿಸಿನ್ ಅನ್ನು ಇವರು ಅಳವಡಿಸಿದ್ದಾರೆ. 24ನೇದನ್ನು ಪೇಯ್ನ್ ಬರಲಿಲ್ಲ ಅವರಿಗೆ, ಹಾಗೆ ನೆಕ್ಸ್ಟ್ ಡೇ ಪುನಃ ಅವರಿಗೆ ಮೆಡಿಸಿನ್ ಹಾಕಿದ್ದಾರೆ. ಸೊ ಇವತ್ತು ಬೆಳಗಿನ ಜಾಮ ಏನಾಗಿದೆ ಅಂತ ಹೇಳಿದರೆ, ಸ್ವಲ್ಪ ಪೇಯ್ನ್ ಎಲ್ಲ ಬಂದು ಅವರಿಗೆ ಮಗುವಿಗೆ ಒಂಚೂರು ಉಸಿರಾಟದ ತೊಂದರೆ ಕಂಡದ್ರಿಂದ ಅವ್ರು ಇಮ್ಮಿಡಿಯೇಟ್ ಅವರನ್ನು ಸಿಜರಿಯನ್ ಸೆಕ್ಷನ್ ಮಾಡಲಿಕ್ಕೆ ಅವರನ್ನು ತಗೊಂಡಿದ್ದಾರೆ. ಬೆಳಗ್ಗೆ ಸಿಜರಿಯನ್ ಸೆಕ್ಷನ್ ಕೂಡ ಆಗಿದೆ. ಅನಸ್ತೀಶಿಯಾ ಕೊಟ್ಟು ಸಿಜರಿಯನ್ ಸೆಕ್ಷನ್ ಮಾಡಿ ಪೇಷಂಟು ಎಲ್ಲ ಕರೆಕ್ಟ್ ಇದ್ದು ಪೇಷಂಟು ಆಪರೇಷನ್ ಥಿಯೇಟ್ರಿಂದ ಹೊರಗೆ ಬರುವಾಗ ಪೇಷಂಟಿಗೆ ಕನ್ವಲ್ಸನ್ಸ್ ಬಂದಿದೆ. ಕನ್ವಲ್ಸನ್ಸ್ ಫಿಟ್ಸ್ ಅಂತ ಹೇಳ್ತಾರೆ, ಕನ್ವಲ್ಸನ್ಸ್ ಬಂದಿದೆ. ಆಗ ಅವ್ರು ಕೂಡಲೇ ರಿಟರ್ನ್ ಓಟಿ ಒಳಗೆ ತಗೊಂಡು ಹೋಗಿ ಇಂಟುಬೇಷನ್ ಎಲ್ಲ ಮಾಡಿ ರಿಸಿಸಿಟೇಷನ್ ಮಾಡಿದ್ದಾರೆ. ಮತ್ತು ಆಗ ಅವರ ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಇತ್ತು, ಮತ್ತು ಲಂಗ್ಸಲ್ಲಿ ಸ್ವಲ್ಪ ಎಡಿಮ ಇದ್ದದ್ರಿಂದ ಪೇಷಂಟನ್ನು ಮಣಿಪಾಲಕ್ಕೆ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಣಿಪಾಲಕ್ಕೆ ಹೋಗುವಾಗ ಪೇಷಂಟಿಗೆ ಡೆತ್ ಆಗಿದೆ.
ಮಣಿಪಾಲಿಗೆ ಹೋಗುವಾಗ ಪೇಷಂಟ್ಗೆ ಡೆತ್ ಆಗಿತ್ತು, ಮಣಿಪಾಲದಲ್ಲಿ ಬ್ರಾಡ್ ಡೆತ್ ಅಂತ ಎಂಟರ್ ಆಗಿದೆ. ಸೊ ಇಲ್ಲಿ ಟ್ರೀಟ್ಮೆಂಟ್ಗಳನ್ನು ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಹಾಗಾದ್ರೆ? ಅಲ್ಲ ಅಲ್ಲ, ಅಂತ ಹೇಳಿದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ಗಳೆಲ್ಲ ಬೇರೆ ಇದ್ದಾರೆ, ನಾವು ರೆಕಾರ್ಡ್ ಅನ್ನೆಲ್ಲ ವೆರಿಫೈ ಮಾಡಬೇಕು, ಆಮೇಲೆ ಅದನ್ನೆಲ್ಲ ನೋಡ್ತೇವೆ. ಡಿ ಎಚ್ ಓ ಇದ್ದಾರೆ, ನಾವಿದ್ದೇವೆ, ನಾವು ಅವರ ರೆಕಾರ್ಡ್ಸನ್ನೆಲ್ಲ ವೆರಿಫೈ ಮಾಡ್ತೇವೆ. ಸಿಕ್ಕಾದ ಕೂಡಲೇ ಪ್ರಾಬ್ಲಮ್ ಕಂಡು ಕೂಡಲೇ ಇವರು ಅದನ್ನು ಮಣಿಪಾಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿ ಆಮೇಲೆ ಅವರು ಪೇಷಂಟ್ ಪಾರ್ಟಿಗೆ ಹೇಳಿಯೇ ಶಿಫ್ಟ್ ಮಾಡಿರ್ತಾರೆ ಅಲ್ವಾ? ಪೇಷಂಟ್ ಪಾರ್ಟಿಗೆ ಹೇಳಿಯೇ ಮಣಿಪಾಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಪೇಷಂಟ್ ಪಾರ್ಟಿಗೆ ಹೇಳಿಯೇ ಮಣಿಪಾಲಿ ಶಿಫ್ಟ್ ಮಾಡಿದ್ದಾರೆ. ಸರ್, ಬರುವಾಗ ಅವರ ಕಂಡೀಷನ್ ಹೇಗಿತ್ತು ಮತ್ತೆ ಮಣಿಪಾಲಿಗೆ ಕಳಿಸುವಾಗ ಅವ್ರ ಕಂಡೀಷನ್ ಹೇಗಿತ್ತು? ನಿಮ್ಮ ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಸಿ ಸಿ ಟಿ ವಿ ನೋಡಲಿಕ್ಕೆ ಕರ್ಕೊಂಡೋಗಿದ್ದಾರೆ, ಅದನ್ನೆಲ್ಲ ಅವ್ರು ಹೇಳೋದು. ಈ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸ್ವರ್ಣ. ಹ್ಞೂ ಹ್ಞೂ, ನಾವಂದರೆ ನಾವು ಡಿಸ್ಟ್ರಿಕ್ಟ್ ಸರ್ಜನ್, ನಾವು ಇದೆಲ್ಲ ಇಶ್ಯೂ ಆದೋದಕ್ಕೆ ನಾವು ಏನಂತ ನೋಡಲಿಕ್ಕೆ ಬಂದದ್ದು ಅಷ್ಟೇ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಸರ್, ಈಗ ಹೇಳಿ ವಿಷಯ ಏನು ಅಂತ. ಪೇಷಂಟು ಮೊನ್ನೆ 23ನೇ ತಾರೀಕು ಇದೇ ಬಿ ಆರ್ ಸಿಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಚೆಕಪ್ಗೆ ಅಂತ ಬಂದಂಥ ಅವಳನ್ನು ಸ್ವಲ್ಪ ನೀರು ಕಡಿಮೆ ಇದೆ ಅಂಥೇಳಿ ಅಡ್ಮಿಟ್ ಮಾಡಿಸ್ಕೊಂಡಿದ್ದರು. ಅಡ್ಮಿಟ್ ಮಾಡಿಸ್ಕೊಂಡು ಆವತ್ತು ಸಂಜೆ ತನಕನು ಇಲ್ಲಿ ಮತ್ತು ಒಂದು ಈ ಬಿ ಆರ್ ಸಿಟಿ ಹಾಸ್ಪಿಟ್ಲಲ್ಲಿ ಒಂದು ಏನು ಒಂದು ಕನಿಷ್ಠ ಕ್ರಮ ಅಂತ ಹೇಳಿದರೆ ಒಬ್ಬರನ್ನು ಕೂಡ ಒಳಗೆಬಿಡೋದಿಲ್ಲ, ಒಂದು ಸೊಳ್ಳೆ ಕೂಡ ಒಳಗೆಬಿಡೋದಿಲ್ಲ. ಯಾರು ಒಮ್ಮೆ ಪೇಷಂಟ್ ಜೊತೆಲಿ ಒಳಗೆ ಹೋಗಿದ್ದಾರೋ ಅವರು ಕೂಡ ಹೊರಬರ ಹೋಗಿಲ್ಲ, ಮತ್ತು ಇನ್ನೂ ಒಳಗೆ ಹೋಗಿಲ್ಲ. ಇಲ್ಲಿ ಬರುವುದೆಲ್ಲ ಹೆರಿಗೆ ಆಗುವಾಗ ಹೆಣ್ಣು ಮಕ್ಕಳಿಗೆ ಗಂಡ ಪಕ್ಕದಲ್ಲಿರುವುದು ಬಹಳ ಉತ್ತಮ, ಅಂದರೆ ಒಳ್ಳೆ ಕೆಲಸ. ಆ ಗಂಡನ್ನು ಕೂಡ ಒಮ್ಮೆ ಕೂಡ ಒಳಗೆ ಬಿಡುವುದಿಲ್ಲ. ಇಲ್ಲಿ ಡಾಕ್ಟರ್ನ ಮಾತಾಡಿಸ್ಬೋದು, ಎಂಟರ್ನಲ್ಲಿ ನಿಂತ್ಕೊಂಡಂಥ ಈ ಸಿಬ್ಬಂದಿಯವರನ್ನು ಮಾತಾಡಿಸ್ಲಿಕ್ಕೆ ಆಗುವುದಿಲ್ಲ, ಅಷ್ಟು ಕಠೋರವಾಗಿ ಮಾತಾಡ್ತಾರೆ ಒಳಗೆಬಿಡಲಿಕ್ಕೆ. ಅದೇ ರೀತಿ ಆವತ್ತು 23ಕ್ಕೆ ಡೆಲಿವರಿ ಆಗಲಿಲ್ಲ. ನಾನು ಹುಷಾನ ಗಂಡ ಒಟ್ಟಿಗೆ ನಿಂತ್ಕೊಂಡು ಹೊರಗಡೆ ಕಾದಿದ್ದೆ. ನಿನ್ನೆ ಫುಲ್ ಒಂದು ನಿನ್ನೆ 24ದ ನಿನ್ನೆ ಫುಲ್ ಡೇ ಕೂಡ ಇಲ್ಲಿ ಕಾದಿದ್ದೀನಿ ಹಾಸ್ಪಿಟಲ್ ಹೊರಗಡೆ. ನಿನ್ನೆ ಕೂಡ ಡೆಲಿವರಿ ಆಗಿಲ್ಲ, ನಿನ್ನೆ ಸಂಜೆ ಕಡೆ ಕೊನೆ ಹೇಳಿದ್ರು ನಾಳೆ ಬೆಳಿಗ್ಗೆ ಆಗ್ತದೆ ಅಂತ ಹೇಳಿದ್ರು. ಅಂದರೆ ಇವತ್ತು ಬೆಳಿಗ್ಗೆ, ಇವತ್ತು ಬೆಳಿಗ್ಗೆ 7:20ಗೆ ನಾ ಮನೇಲಿರುವಾಗ ಅವಳ ಪತಿ ಶ್ರೀಕಾಂತ್ ನನ್ನ ಕಾಲ್ ಕರೆ ಮಾಡಿದ್ರು, ಆಪರೇಷನ್ ಆಗಿದೆ ಗಂಡು ಮಗು ಅಂತ. ಅವರ ಮಗು ಹುಟ್ಟಿನ ಟೈಮ್ ಕೇಳಿ ಅಂತ ಹೇಳಿದ್ರೆ 6:43 ಅಂತ ಹೇಳಿದ್ರು. 6:43 ಹೆರಿಗೆ ಆದಂಥ ಮಗುವಿನ ವಿಚಾರವನ್ನು 7:20 ಹೇಳಿದ್ದಾರೆ, 35 ನಿಮಿಷ ಡಿಲೇ ಹೇಳಿದ್ದಾರೆ. ಯಾವ ಹಾಸ್ಪಿಟ್ಲಲ್ಲಿ ಕೂಡ ಈ ವಿಚಾರಗಳಿಲ್ಲ. ಡಿಲರಿ ಆದ 5 ನಿಮಿಷದೊಳಗೆ ಮಗುನ ತೋರಿಸ್ತಾರೆ, ಮಗುನ ಟೈಮಿಂಗ್ ಹೇಳ್ತಾರೆ, ಈ 35 ನಿಮಿಷ ನಂತರ ಹೇಳಿದ್ದಾರೆ. ಆವಾಗಲೇ ನಮಗೆ ಡೌಟ್ ಬಂತು ಏನೋ ಉಂಟಂತ. 15 ನಿಮಿಷ ನಂತರ ಫೋನ್ ಹೇಳಿದ್ರಂತೆ ಪೀಡ್ಸ್ ಬರ್ತಾ ಉಂಟು, ಪೇಷಂಟ್ ಭಯಂಕರ ಸೀರಿಯಸ್ ಉಂಟು, ಮಣಿಪಾಲ ಶೂಟ್ ಮಾಡಬೇಕು ಅನ್ನೋದಾಗಿ. ಯಾರಿಗೆ ಪೀಡ್ಸ್ ಬರ್ತಾ ಉಂಟು? ಈಗ ಪೀಡ್ಸ್ ಬರ್ತಾ ಉಂಟು, ಕೂಡಲೇ ಮಣಿಪಾಲ ಶೂಟ್ ಮಾಡಬೇಕು, ಸೀರಿಯಸ್ ಉಂಟು ಅಂತ ಹೇಳಿದ್ರಂತೆ. ಸರಿ, ಒಂದ್ಮೇಲೆ ಮಾಡಲೇಬೇಕಲ್ಲ, ಅವರೇ ಉದ್ದೇಶಪಟ್ಟು ಅವರೆಲ್ಲ ಡಾಕ್ಟರ್ಗಳು ಗುಂಪು ಕಟ್ಟಿಕೊಂಡು ನಮ್ಮನ್ನು ನೋಡಲಿ ಸಹ ಬಿಡಲಿಲ್ಲ, ಕರ್ಕೊಂಡು ಮಣಿಪಾಲ ಹಾಸ್ಪಿಟ್ಲಿಗೆ ಐಸ್ ವೇಲೆ ಹಾಕಿದ್ರು. ಐಸ್ ವೇಲೆ ಹಾಕಿದ ತಕ್ಷಣ 5 ನಿಮಿಷದ ನಂತರ ಅಲ್ಲಿ ಐಸ್ ಡಾಕ್ಟರ್ ಹೊರಗಡೆ ಬಂದು ನಮ್ಮನ್ನು ಕರೆದು ಹೇಳಿದ್ರು, ಇಲ್ಲ ಆಗಿ ಹೋಗಿದೆ, ತೀರ್ಕೊಂಡಿದ್ದಾರಂತ. ನಮ್ಗೆ ಶಾಕ್ ಆಯ್ತು, ಹೇಗೆ ಇಲ್ಲ ನಿಮ್ಗೆ ತರುವಾಗಲೇ ಉಸಿರಿಲ್ಲ, 6:43 ಹೆರಿಗೆ ಆಗಿದೆ, 7:20 ನಮಗೆ ತಿಳಿಸಿದ್ದಾರೆ, 7:35 ಮಣಿಪಾಲ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಮಣಿಪಾಲ ಡಾಕ್ಟರ್ 5 ನಿಮಿಷದಲ್ಲಿ ಹೊರಗೆ ಬಂದು ನಮ್ಗೆ ಹೇಳಿದ್ದಾರೆ, ಇಲ್ಲ ಬರುವಾಗ ಹಾರ್ಟ್ ಬಿಟ್ಟಿಲ್ಲ, ಉಸಿರು ನಿಂತು ಹೋಗಿದೆ, ಬರುವಾಗಲೇ ಡೆತ್ ಬಾಡಿ ಅಂತ ಹೇಳಿದ್ರು. ಅಂದರೆ ಬಿ ಆರ್ ಶೆಟ್ಟಿ ಹಾಸ್ಪಿಟ್ಲಲ್ಲಿ ಅವಳನ್ನ ಕೊಂದ ಡೆಡ್ ಬಾಡಿ ಕಳೆದು, ಯಾಕೆ ಕಳಿಸಿದ್ದಾರೆ? ಇವ್ರ ಕೈ ನುಣಿಸ್ಕೊಳ್ಳಿಕ್ಕೆ, ಇವ್ರ ಕೈ ತೊಳ್ಕೊಳ್ಳಿಕ್ಕೆ, ಇಲ್ಲೇ ಡೆತ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಬೆಂಕಿ ಬರ್ತಿತ್ತು ಹಾಸ್ಪಿಟ್ಲಿಗೆ. ಹಾಗಾಗಿ ಅವ್ರು ನುಣಿಸ್ಕೊಳ್ಳಿಕ್ಕೋಸ್ಕರ ಕೈ ತೊಳ್ಕೊಳ್ಳಿಕ್ಕೋಸ್ಕರ ನಮಗೆ ಅವರ ನಾಟಕ ಆಡಿದ್ದು ಮಣಿಪಾಲ ಕರ್ಕೊಂಡೋಗಿ ಸೀರಿಯಸ್ ಇದೆ ಅಂತ ಡೆಡ್ ಬಾಡಿಯೇ ಕಳಿಸಿದ್ದು ಅವರಿಲ್ಲಿಂದ. ಮತ್ತೊಂದು, ಇಲ್ಲಿ ಅವಳನ್ನ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಸ್ವರ್ಣಲತ. ಸೊ ನಿಮಗೆ ಸತ್ತಿದ್ದಾರೆ ಅಂತ ಹೇಳಿದ್ದು ಮಣಿಪಾಲ ಹಾಸ್ಪಿಟಲ್ ಅಲ್ಲ? ಹೌದೌದು. ಮಣಿಪಾಲ ಆಸ್ಪತ್ರೆ ಹೇಳಿದ್ದವರು ಡೆತ್ ಆಗಿದ್ ಮಾತ್ರ ಇಲ್ಲೇ, ಅವ್ರು ಹೇಳಿದ್ರು ಹಾಸ್ಪಿಟಲ್ ದಾರಿಲಿ ಬರುವಲ್ಲೇ ಇಲ್ಲಿಂದ ಇಲ್ಲಿ ತೋರ ಬರುವಲ್ಲೇ ಡೆತ್ ಆಗಿದೆ, ಹಾಸ್ಪಿಟಲ್ ನಿಂತು ಹೋಗಿದೆ ಸರ್ ಡೆತ್ ಆಗಿದೆ, ನೀವು ತರುವ ಡೆಡ್ ಬಾಡಿ ತಂದಿರ ಅಂತ ಹೇಳಿದ್ದವ್ರು ಮಣಿಪಾಲದವ್ರು. ಅಂದ್ರೆ ಡೆಡ್ ಬಾಡಿ ಕಳಿಸಿದ್ದು ಇವರು, ಬಿ ಆರ್ ಶೆಟ್ಟಿ ಹಾಸ್ಪಿಟಲ್ ಡೆಡ್ ಬಾಡಿ ಕಳಿಸಿದ್ದು ತೊಳ್ಕೊಳ್ಳಿಕ್ಕೆ ಅಂದ್ರೆ ಇಲ್ಲಿ ಇಲ್ಲೇ ಸರ್ ಡೆತ್ ಆಗಿದ್ದ ಬೆಂಕಿ ಬೀಳ್ತದೆ ಹಾಸ್ಪಿಟಲ್, ಇಷ್ಟು ಬೆಂಕಿ ಬಿದ್ದು ಹೋಗ್ತಿತ್ತು. ಆಯ್ತಾ, ಇನ್ನೊಂದು ಸ್ವರ್ಣಲತ ಮೇಡಮ್ ಡಾಕ್ಟ್ರು ಮೇನ್ ಡಾಕ್ಟ್ರು, ಎಷ್ಟು 4 ತಿಂಗಳಿಂದ ಅವಳು ಅಟೆಂಡ್ ಮಾಡ್ತಿದ್ದು, ನೀವು ಮೊನ್ನೆ 23 ಸೇರಿಸಿದ್ದು ಅವಳ ಅವಧಿ ಸಿಡಿ ಡೆಲಿವರಿ ನಿನ್ನೆ ಆಗಲಿಲ್ಲ, ಇವತ್ತು ಬೆಳಿಗ್ಗೆ ಆಪರೇಷನ್ ರೆಡಿ ಆದಮೇಲೆ ಆ ಮೇನ್ ಡಾಕ್ಟರ್ ಸ್ವರ್ಣಲತ ಅನ್ನುವಂಥ ಹೆಂಗಸು ಬರಬೇಕಿತ್ತು ಅವಳ ಮನೆಯಿಂದ, ಅದು ಬಿಟ್ಕೊಂಡು ಅವನ ಕತ್ರಿ ಹಿಡ್ಕೊಂಡು ಬರಲಿದ್ದು ಬರ್ದಿದ್ದಕ್ಕೆ ರಾಜೇಶ್ ಶೆಟ್ಟಿ ಅಂತ ಅವನಂತ ಅವನೇ ಕತ್ರಿ ಕೊಟ್ಟು ಕುಯ್ದು ಕೊಂದ್ರಲ್ಲ, ಇದಕ್ಕೆ ನ್ಯಾಯ ಕೊಡೋದು ಯಾರು? ಈಗ ನೋಡಿದ್ರೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ, ಯಾರು ನಮ್ಮ ಆರಕ್ಷಕರು ಅವರಿಗೆ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನ ಅವರಿಗೆ ಸ್ಪಂದಿಸ್ಕೊಂಡು ನಮ್ಮ ನ್ಯಾಯ ಕೊಡ್ತಾರೆ. ನಮ್ಮಂತ ಬಡವ್ರ ನ್ಯಾಯ ಕೊಡೋದು ಯಾರು? ಎಲ್ಲಿ ನ್ಯಾಯ ಸಿಗುತ್ತೆ? ಇಲ್ಲಿ ಕೊಂದ್ರಲ್ಲ ಒಂದು 27 ವರ್ಷ ಹುಡುಗಿನ ಕೊಂದ್ರಲ್ಲ ಬಿ ಆರ್ ಶೆಟ್ಟಿ ಹಾಸ್ಪಿಟಲ್ ಸಿಬ್ಬಂದಿಯವರು. ಇದಕ್ಕೆ ನ್ಯಾಯ ಅವ್ರಿಗೆ ಯಾವಾಗ ನಮ್ಮ ನ್ಯಾಯ ಸಿಗೋದು? ಯಾವಾಗ ಅವ್ರಿಗೆ ಶಿಕ್ಷೆ ಆಗೋದು? ಯಾವಾಗ ಎಲ್ಲಿ ಆಗ್ತದೆ?
ಈಗ ಈ ಬಿ ಆರ್ ಸಿಟಿ ಆಸ್ಪತ್ರೆಯಲ್ಲಿ ಒಂದು ಕೊಲೆ ಆಗಿದೆ. ಆಲ್ಮೋಸ್ಟ್ ಅದು ಕೊಲೆನೆ ಅಂತ ಹೇಳ್ತೇವೆ, ಯಾಕಂದ್ರೆ ಹೆರಿಗೆಗೆ ಬಂದ ಮಗುವನ್ನ ಡೆಡ್ ಬಾಡಿನ ತೆಗೆದು ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಆಯ್ತಾ, ಈ ಬಗ್ಗೆ ಇಲ್ಲಿ ಕೇಳಲಿಕ್ಕೆ ಅವ್ರ ಹತ್ರ ನ್ಯಾಯ ಕೇಳಲಿಕ್ಕಾಗಿ ಬಂದಿದ್ದೇವೆ. ಬೆಳಿಗ್ಗೆಯಿಂದ ಒಂದು ನೀರು ಊಟ ಬಿಟ್ಕೊಂಡು ಇಲ್ಲಿ ಕೂತಿದ್ದೇವೆ. ನಮಗೆ ಯಾವುದೇ ದಿಕ್ಕಿಂದ ಯಾವುದೇ ರೀತಿಯ ಒಂದು ಪರಿಹಾರ ನ್ಯಾಯ ಆಗಲಿ ಇಷ್ಟೊತ್ತನಕ ಸಿಗಲಿಲ್ಲ. ಆಸ್ಪತ್ರೆಯಲ್ಲಿ ಆಗ್ತಿರೋ ತಪ್ಪುಗಳನ್ನು ಕೂಡ ಒಪ್ಕೊಳ್ಳೋದು ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಯಾಕಂದ್ರೆ ಹೇಳಿದ್ರೆ ಈ ಹುಡುಗಿ ಡೆಲಿವರಿಗಾಗಿ ಬಂದದ್ದು, ಗರ್ಭಿಣಿ ಹೆಂಗಸು ಇಲ್ಲಿ ಡೆಲಿವರಿಗಾಗಿ ಬಂದದ್ದು, ಜೊತೆಗೆ ಗಂಡ ಬಂದಿದ್ದಾರೆ. 3 ದಿವಸ ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಹುಡುಗಿ. 3 ದಿವಸದಲ್ಲೂ ಕೂಡ ಕೊನೆಯ 2 ದಿವಸದಲ್ಲಿ ಗಂಡನಿಗೆ ಡೆಲಿವರಿಗೆ ಬಂದ ಹುಡುಗಿನ ಮೀಟ್ ಆಗ್ಲಿಕ್ಕೆ ಬಿಡಲಿಲ್ಲ ಅವರು. ಹುಡುಗಿಯ ಗಂಡನಿಗೆ ಹೆಂಡತಿಯನ್ನು ಮೀಟ್ ಆಗ್ಲಿಕ್ಕೆ ಬಿಡಲಿಲ್ಲ. ನೋಡಿ ಇವತ್ತು ವ್ಯವಸ್ಥೆ ಹೇಗಿದೆ ಅಂದರೆ, ಕರೋನಾ ಬೋಯ್ಸನಲ್ಲಿ ಇವತ್ತು ಕರೋನಾ ಹಾಸ್ಪಿಟಲ್ ಕ್ವಾರಂಟೈನ್ ಹಾಸ್ಪಿಟಲಲ್ಲೂ ಕೂಡ ಪೇಷಂಟ್ ಪಾರ್ಟಿಗೆ ವಿಡಿಯೋ ಕಾನ್ಫರೆನ್ಸ್ ಕೊಡ್ತಾರೆ ಸರ್, ವಿಡಿಯೋ ಕಾನ್ಫರೆನ್ಸ್. ಈ ವ್ಯವಸ್ಥೆ ಇಲ್ಲ. ಇವ್ರು ಏನು ಹೇಳ್ತಾರೆ ಕೇಳಿ, ನಮಗೆ ಬೇರೆ ಏನು ಬೇಡ, ಯಾವಾಗ ಆಪರೇಷನ್ ಆಗಿದೆ, ಮಗು ಯಾವಾಗ ಹುಟ್ಟಿದೆ, ಹುಡುಗಿ ಯಾವಾಗ ಡೆತ್ ಆಗಿದೆ, ಇದಕ್ಕೂ ಕೂಡ ಇಲ್ಲಿ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮದ ರಾಜ್ಯದ ಕಾನೂನು ವ್ಯವಸ್ಥೆ ಯಾವ ಥರ ಇದೆ ಅಂದರೆ, ತಪ್ಪು ಮಾಡಿದವರಿಗೆ ಸಪೋರ್ಟ್ ಮಾಡೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಇಲ್ಲಿ ನಮ್ಮ ವ್ಯವಸ್ಥೆ ಇರು ವ್ಯವಸ್ಥೆ ಇದೆ. ನಾವು ಈಗಲೂ ಇನ್ನೂ ನಾವು ಏನು ಮಾಡ್ತೇವೆ ಅಂದರೆ, ಇದು ಫೈನಲ್ ಅಲ್ಲ. ಇಲ್ಲಿಗೆ ಈಗಲೇ ಈ ಶೀಘ್ರದಲ್ಲಿ ನಮಗೆ ಈಗ ಇದಕ್ಕೆ ಉತ್ತರ ಸಿಗಲಿಲ್ಲ ಅಂದರೆ, ಇನ್ನು 1/2 ಗಂಟೆ ಒಳಗೆ ಬಾಡಿಯನ್ನು ಇಲ್ಲಿ ತಂದು, ಶವನ ಇಲ್ಲಿ ತಂದು ನಾವು ಧರಣಿ ಮಾಡ್ತೇವೆ, ಧರಣಿ ಕೂತ್ಕೊಳ್ತೇವೆ ಇಲ್ಲಿ. ನಮಗೆ ನ್ಯಾಯ ಸಿಗುವವರೆಗೆ ಆ ಬಾಡಿಯನ್ನು ಏನು ಸಹ ದಾನ ಮಾಡೋದಾಗಲಿ ಬೇರೆ ಏನು ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ನಮಗೆ ನ್ಯಾಯ ಸಿಗಲೇಬೇಕು. ಯಾಕಂದರೆ ಇವರು ಡಾಕ್ಟರ್ಸನ್ನು ಮುಚ್ಚಿಟ್ಟಿದ್ದಾರೆ. ನಾವು ಅವ್ರನ್ನ ಏನು ಮಾಡೋದಿಲ್ಲ, ನಮ್ಮ ಎದುರಿಗೆ ಅವ್ರನ್ನ ಅರೆಸ್ಟ್ ಮಾಡಲಿ ಅಲ್ಲ, ಕೊಲೆ ಮಾಡಿದಾರಲ್ಲ ಅವರು, ತಪ್ಪು ತಪ್ಪೇ ಅಲ್ವಾ. ಒಳಗೆ ಹೋದ ಪೇಷಂಟನ್ನು ಒಂದು ಆಪರೇಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಪೇಷಂಟ್ ಪಾರ್ಟಿ ಪರ್ಮಿಷನ್ ಬೇಕು. ಯಾವುದೇ ಆಸ್ಪತ್ರೆಯಲ್ಲಿ ಪೇಷಂಟ್ ಪಾರ್ಟಿ ಪರ್ಮಿಷನ್ ಇಲ್ಲದೆ ಯಾವುದೇ ಆಪರೇಟ್ ಮಾಡೋದಿಲ್ಲ. ಈ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಆಸ್ಪತ್ರೆ ಡೆತ್ ಯಾವುದು ಮಾರಣಾಂತಿಕ ಆಪರೇಷನ್ ಮಾಡುವಾಗ ಇವರು ಪಾರ್ಟಿದು ಪರ್ಮಿಷನ್ ತಗೊಳ್ಳಿಲ್ಲ, ಯಾವುದೇ ಸಿಗ್ನೇಚರ್ ತಗೊಳ್ಳಿಲ್ಲ, ಯಾರ ಹತ್ರ ಪರ್ಮಿಷನ್ ತಗೊಳ್ಳಿಲ್ಲ. ಹೇಳ್ತಾರೆ ಪೇಷಂಟ್ ಪರ್ಮಿಷನ್ ಕೊಟ್ಟಿದೆ, 18 ವರ್ಷ ಆದಮೇಲೆ ಅವ್ರ ಪರ್ಮಿಷನ್ ಸಾಕಾಗತ್ತಂತೆ. ಈಗ ಪೇಷಂಟ್ ಬರ್ತದೆ ಸಾಕ್ಷಿ ಹೇಳಲಿಕ್ಕೆ, ನಾನು ಹಾಕಿದ್ದೇನೆ ಅಂತ ಹೇಳಲಿಕ್ಕೆ ಹೋಗ್ಲಿ, ಅದು ಬಿಡುವ, ಅದನ್ನು ಒಪ್ಕೊಂಡಿದ್ದೇವೆ, ನಾವು ಮಾನ್ಯ ಮಾಡಿದ್ದೇವೆ. ಆ ಪೇಷಂಟ್ ಸಿಗ್ನೇಚರ್ ಹಾಕಿದ ಒಂದು ಕಾಪಿ ತೋರಿಸಿ ಅಂದರೆ ಅವ್ರ ಹತ್ರ ಇಲ್ಲ. ಏನು ಹೇಳ್ತಾರೆ ಸರ್ ಇದಕ್ಕೆ, ಯಾರು ನ್ಯಾಯ ಕೊಡ್ತಾರೆ ಇದಕ್ಕೆ? ಇಂಥ ಆಸ್ಪತ್ರೆಗಳು ನಮ್ಮಲ್ಲಿ ಬೇಕಾ? ಇಂಥ ಡಾಕ್ಟರ್ಸ್ ನಮ್ಮಲ್ಲಿ ಬೇಕಾ? ಇದಕ್ಕಿಂತ ನಾವು ಮನೆಯಲ್ಲಿ ಸಾಯೋದು ಉತ್ತಮ ಅಲ್ವಾ? ಈಗ CCTV ಫುಟೇಜ್ ಕೇಳ್ತಿದ್ದೇವೆ, ಅದು ಸಹ ಅವ್ರ ಹತ್ರ ವ್ಯವಸ್ಥೆ ಇಲ್ಲ ಅಂತೆ. ಹಾಗಾದ್ರೆ ಈ ಆಸ್ಪತ್ರೆ ಇನ್ನೇನು ವ್ಯವಸ್ಥೆ ಇದೆ? ಇದಕ್ಕೆ ನಮ್ಗೆ ಉತ್ತರ ಕೊಡುವರು ಯಾರು ಸರ್? ಇದುವರೆಗೆ ನಿಮ್ಮ ಹತ್ರ ಬಂದು ಯಾರೆಲ್ಲ ಉತ್ತರ ಕೊಟ್ಟಿದ್ದಾರೆ, ಯಾರೆಲ್ಲ ಮಾತಾಡಿದ್ದಾರೆ? ವೈದ್ಯಾಧಿಕಾರಿಗಳು ಮಾತಾಡ್ಲಿಕ್ಕೆ ಬಂದಿದ್ದಾರೆ, ಬಟ್ ಸ್ವಲ್ಪ ಇಲ್ಲಿ ಕ್ರೌಡ್ ಇತ್ತು. ಅವ್ರು ಹೇಳುವುದಿಷ್ಟೇ, ಮತ್ತೆ ಇಲ್ಲಿ ಡಾಕ್ಟರ್ ಅವಳಿಗೆ ಏನು ಪೇಷಂಟ್ಗೆ ಆಪರೇಟ್ ಟ್ರೀಟ್ಮೆಂಟ್. ಇದು ಒಂದು ಜೀವ, ಮತ್ತೊಂದು ಜೀವ ಸೃಷ್ಟಿ ಆಗ್ಲಿಕ್ಕೆ, ಒಂದು ಗರ್ಭಿಣಿ ಹೆರಿಗೆ ಆಗ್ಲಿಕ್ಕೆ ಬಂದದ್ದು. ಇಲ್ಲಿ ನಮ್ಗೆ ಇವರು ಮಾತಾಡ್ಲಿಕ್ಕೆ ನೋಡ್ಲಿಕ್ಕೆ ಕೊಡುದಿಲ್ಲ ಅಂದ್ರೆ, ಇದು ಆಸ್ಪತ್ರೆನಾ ಅಥವಾ ಬೇರೆ ಏನಾದ್ರೂ ಇದ ಕಸಾಯಿಖಾನೆನಾ? ಅಟ್ಲೀಸ್ಟ್ ಒಂದು ಪೇಷಂಟ್ ಪಾರ್ಟಿ ಸಿಗ್ನೇಚರ್ ಅಲ್ಲದೆ, ಪರ್ಮಿಷನ್ ಇಲ್ಲದೆ, ವಿತೌಟ್ ಪರ್ಮಿಷನ್ ಅಲ್ಲಿ ಹೇಗೆ ಇವರು ಬಾಡಿ ಆಪರೇಟ್ ಮಾಡಿದ್ದಾರೆ ಇವರು? ಇದಕ್ಕೆ ಉತ್ತರ ಕೊಡುವರು ಯಾರು? ಕೊಡ್ತಾ ಇಲ್ಲ, ಡಾಕ್ಟರ್ ಇಲ್ಲ ಅಂತಾರೆ. ಇದಕ್ಕೆ ಉತ್ತರ ಕೊಡಿ ಅಂದ್ರೆ, ಆಪರೇಟ್ ಮಾಡಿದ ಡಾಕ್ಟರ್ ಇಲ್ಲಿ ಇಲ್ಲ, ಅವರು ನನ್ನ ಫೋನಿಗೆ ಸಿಗ್ತಾ ಇಲ್ಲ, ಇದೆಲ್ಲ ಇವ್ರದ್ದು ಉತ್ತರ. ಇದಕ್ಕೆ ನಾನು ಸರ್ ಇದುವರೆಗೆ ಯಾವ್ದಾದ್ರು ಈ ಭಾಗದ ರಾಜಕಾರಣಿಗಳು ಅಥವಾ ಬೇರೆ ಯಾರಾದ್ರೂ ಬಂದು ನಿಮ್ಮನ್ನ ಮೀಟ್ ಮಾಡಿದ್ದಾರೆ? ಎಲ್ಲ ರಾಜಕಾರಣಿಗಳು, ನಮ್ಮ ಪರಿಸರದ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಪದಾಧಿಕಾರಿಗಳಿಗೂ ಅಧಿಕಾರಿಗಳಿಗೂ ನಾವು ಆಲ್ರೆಡಿ ಬೆಳಿಗ್ಗೆಯಿಂದ ವರ್ತಮಾನ ಕೊಡ್ತಾನೆ ಇದ್ದೇವೆ. ಈಗಲೂ ಕೂಡ ಕಾಲ್ ಮಾಡ್ತಾ ಇದ್ದೇವೆ, ಕೆಲವರು ಕಾಲ್ ಫೋನ್ ರಿಂಗ್ ಆಗ್ತಿದ್ದೇವೆ, ಪಿಕ್ ಮಾಡ್ತಿಲ್ಲ, ಕೆಲವರು ಸ್ವಿಚ್ ಆಫ್ ಮಾಡಿದ್ದಾರೆ, ಅಂದ್ರೆ ನಾಟ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಎಲ್ಲ ಸ್ವಾರ್ಥಿಗಳದ್ರ ಬಗ್ಗೆ ನಾನೇನು ಹೇಳುದಿಲ್ಲ, ಅಧಿಕಾರಿಗಳ ಬಗ್ಗೆ ನಾವೇನು ಮಾತಾಡ್ಲಿಕ್ಕೇನಿಲ್ಲ. ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಅಧಿಕಾರಿ ಅಂದ್ರೆ ನಾನು ನಾಳೆ ಅಧಿಕಾರಿ ಆದ್ರೂ ಅದನ್ನ ಮಾಡ್ತೇನೆ, ನಂಗೆ ಗೊತ್ತಿಲ್ಲ, ಆ ಸ್ಥಾನ ಬೇಡ ಅಂತ ನಾವು ದೂರ ಇದ್ದೇವೆ. ಬಟ್ ಅಧಿಕಾರಿಗಳ ವಿಚಾರ ಗೊತ್ತಿಲ್ಲ, ಬಟ್ ನಮಗೆ ಇಲ್ಲಿ ಒಂದು ನ್ಯಾಯ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಆದ್ರೂ ಸಿಗುತ್ತಾ ನೋಡುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಏನು ಮಾಡ್ತೇವೆ ನೋಡಿ, ಇಲ್ಲ ಅಂದ್ರೆ ಇವತ್ತು ಆಗಲಿಲ್ಲ ಅಂದ್ರೆ ಇವತ್ತು ನಾವು ಹೋಗುದಿಲ್ಲ ಮಾತ್ರ ಅಲ್ಲ, ಇದು ನಾವು ಪಕ್ಕಾ ಮೀನುಗಾರ, ಇದು ನಾನು ಮಾತಾಡ್ತಿರೋನು ಮೀನುಗಾರ. ಇವತ್ತು ಈ ಆಸ್ಪತ್ರೆಯಲ್ಲಿ ಕೊಂದಿದಾರಲ್ಲ ಆ ಹುಡುಗಿ ಕೂಡ ಮೀನುಗಾರ್ತಿ. ಇವತ್ತು ಎಲ್ಲ ನಮ್ಮ ಜನಗಳು ದುಡಿಲಿಕ್ಕೆ ಸಮುದ್ರಕ್ಕೆ ಹೋಗಿದ್ದಾರೆ, ಇಂದು ನಾಳೆ 2 ದಿವಸದಲ್ಲಿ ಬರ್ತಾರೆ. ನನ್ನ ಒಂದು ಊರಿನವರು 2,000 ಜನ ಇದ್ದಾರೆ, ಬಂದು ಇಲ್ಲಿ ಕೂತ್ರೆ ಇವರು ಬಿಟ್ಟು ಯಾವ ಕಂಪನಿ ಯಾವ ಡಿಪಾರ್ಟ್ಮೆಂಟ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮನ್ನ ಆಲ್ರೆಡಿ ಕೆಲವು ನಮ್ಮ ಡಿಪಾರ್ಟ್ಮೆಂಟ್ಗೆ ಅನುಭವ ಕೂಡ ಆಗಿದೆ ಮೊದಲೇ. ಈಗ ನಮಗೆ ನ್ಯಾಯ ಬೇಕು, ನಿಮ್ಮ ಕಡೆ ಏನಾದರೂ ಸಹಾಯ ಇದ್ರೆ ಮಾಡಿಕೊಡಿ ಸರ್. ಥ್ಯಾಂಕ್ ಯು.